ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಸರಿ ಗೆದ್ದವ್ರೆ ನಾಲ್ಕನೇ ಬಾರಿ ಕೂಡ ಗೆದ್ದು ಮನಿಷ್ಟರ್ ಆಗ್ತೀನಿ ಭರವಸೆಯಲ್ಲಿದ್ದಾರೆ ಸತೀಶ್ ರೆಡ್ಡಿ ಅವರು ಸೀತಾರಾಮ್ ಗುಂಡಪ್ಪ ಅನೌನ್ಸ್ ಆಗಿದ್ದಾರೆ ಕಾಂಗ್ರೆಸ್ ನಲ್ಲಿ ಯಾರು ಗೊತ್ತಿಲ್ಲ ಇನ್ನು ಕ್ಯಾಂಡಿಡೇಟ್ ನೋಡ್ಬೇಕು ಕಾಂಗ್ರೆಸ್ ಯಾರ ಟಿಕೆಟ್ ಕೊಡುತ್ತೆ ಅಂತ ಕಿತ್ತಾಡ್ಸಿದ್ದಾರೆ ಟಿಕೆಟ್ ಗಾಗಿ ಅಲ್ಲಿ ಸೊ ಒಂದ್ ರೀತಿ ಸತೀಶ್ ರೆಡ್ಡಿಗೆ ಎದುರಾಳಿ ಇಲ್ಲ ಈಗ ಕಾಂಗ್ರೆಸ್ ಅವರೇ ಎದುರಾಳಿ ಆಪೌರ್ ಸೀತಾರಾಮ್ ಗುಂಡಪ್ಪ ಕೂಡ ಇಸ್ ಡೂಯಿಂಗ್ ಅಂಡ್ ಕವಿತಾ ರೆಡ್ಡಿ ಹೈಕಮಾಂಡ್ ಮಟ್ಟದ ಟಿಕೆಟ್ ತಂದೆ ತರ್ತೀನಿ ನಂದು ನಂದೇ ಇದು ಅಂತ ಟಿಕೆಟ್ ಅಂತ ಹೇಳ್ತಿದ್ದಾರೆ ಅಂದ್ರೆ ಅವ್ರ ಕಾನ್ಫಿಡೆನ್ಸ್ ಇದೆ ಅವ್ರಿಗೆ ಕವಿತಾ ರೆಡ್ಡಿ ಅವ್ರಿಗೆ ಕಾನ್ಫಿಡೆನ್ಸ್ ಇದೆ ಇದ್ರ ಕಡೆ ನಿರ್ಮಾಪಕ ಉಮಾಪತಿ ಅವರು ಕೂಡ ಇದ್ ಮಾಡ್ತಿದ್ದಾರೆ ನನಗೂ ಇದಾಗತ್ತೆ ಅವರು ಕೂಡ ಸಂದರ್ಶನ ಎಲ್ಲ ಕೊಟ್ಟು ಹೋಗಿದಾರಲ್ಲ ನಮ್ಮಲ್ಲಿ ಬಟ್ ಏನೇ ಆದ್ರೂ ಸತೀಶ್ ರೆಡ್ಡಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಒಂದಷ್ಟು ಜನಗಳು ಕೂಡ ಮಾತಾಡ್ತಾರೆ ಸತೀಶ್ ರೆಡ್ಡಿ ಸ್ವಲ್ಪ ಕಾರ್ ಕೆಲಸ ಯಾವ ಕವಿತಾ ರೆಡ್ಡಿ ಬಂದ್ರು ಅಷ್ಟೇ ಉಮಾಪತಿ ಬಂದ್ರು ಅಷ್ಟೇನೆ ಅವರೆಲ್ಲ ಯಾರು ಅಂತಾರೆ ಎಲ್ಲಿದ್ರು ಎಲ್ಲಿದ್ರು ಬೊಮ್ಮಳ್ಳಿಗೆ ಅಂತ ಕೇಳ್ತಾರೆ ಸತೀಶ್ ರೆಡ್ಡಿ ಆದ್ರೆ ನಮ್ಗೆ ಕೆಲಸ ಮಾಡ್ತಾರೆ ಅಂತ ಹೇಳ್ತಾರೆ ಪಬ್ಲಿಕ್ ಒಪಿನಿಯನ್ ಹೋಗಿರಲ್ಲ ಹುಡುಗರು ಹೌದು ಎಲ್ಲವನ್ನು ಕೂಡ ಅನಲೈಸ್ ಮಾಡಿ ನೋಡಿದಾಗ ನಮ್ಮ ರಿಪೋರ್ಟ್ ನೋಡಿದಾಗ ಸತೀಶ್ ರೆಡ್ಡಿ ಬಾರಿ ಅಂತರದಲ್ಲಿ ಮುನ್ನಡೆಯನ್ನ ಸಾಧಿಸಿದ್ದಾರೆ ಪಾರ್ಕ್ಗಳು ಸ್ಟೇಡಿಯಂ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಕೆಲಸ ಮಾಡಿದಾರೆ ಕ್ಷೇತ್ರದಲ್ಲಿ ಕೆಲಸ ಮಾಡಿದಾರೆ ಬೊಮ್ಮನಹಳ್ಳಿ ಮೊದ್ಲು ಹೆಂಗಿತ್ತು ಅಂದ್ರೆ ಬಹಳ ವಿಚಿತ್ರ ಅಷ್ಟ ಇವತ್ತು ಬೊಮ್ಮನಹಳ್ಳಿ ನೋಡಿದ್ರೆ ಬಹಳ ಆಶ್ಚರ್ಯ ಆಗುತ್ತೆ ಬೊಮ್ಮನಹಳ್ಳಿ ದೊಡ್ಡ ಮಟ್ಟಕ್ಕೆ ಬೆಳೆದೈತೆ ದೊಡ್ಡ ಮಟ್ಟಕ್ಕೆ ಡೆವಲಪ್ಮೆಂಟ್ ಆಗಿದೆ ಸತೀಶ್ ಶೆಡ್ಡಿ ಇದ್ರಲ್ಲಿ ನಾನು ಸಾರ್ಥಕತೆ ಇದೆ ಅಂತ ಹೇಳ್ತಾವ್ರೆ ಇನ್ನೊಂದ್ಸರಿ ಗೆಲ್ಸಿ ನಾನೇನೋ ಮಾಡ್ತೀನಿ ಅಂತ ಹೇಳ್ತಾವ್ರೆ ಸತೀಶ್ ರೆಡ್ಡಿಗೆ ಪೂರಕವಾದ ವಾತಾವರಣ ಇದೆ ಬೊಮ್ಮನಹಳ್ಳಿಯಲ್ಲಿ ಸದ್ಯಕ್ಕಿನ್ನೂ ಸತೀಶ್ ರೆಡ್ಡಿ ಸೋಲ್ಸುವಂತ ಕ್ಯಾಂಡಿಡೇಟ್ ಕಣ್ಣಿಗೆ ಕಾಣ್ತಾ ಇಲ್ಲ ಅಂದ್ರೆ ಯಾರು ಬಂದು ಇನ್ನು ಘೋಷಣೆ ಆಗಿ ಘೋಷಣೆ ಆಗಿ ಕಾಡ ಕಳಿಬೇಕಲ್ಲ ನೋಡಣ ಬೊಮ್ಮನಹಳ್ಳಿಯಲ್ಲಿ ಬಿಜೆಪಿ ಭಾರಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಸರ್ವೆಯಲ್ಲಿ